हाय हेलो, मैं तुम्हारा SKR सर हूँ। आज हमें 10वीं कक्षा के काश्मीरी सेब के बारे में जानेंगे। प्रीतिय विद्यार्थिगळे, इवत्तु नावु 10ने तरगति हिंदी विषयदल्लि काश्मीरी सेब पाठद बग्गे तिळ्कोळ्ळोण। इवोंदु ಕಥೆಯ ಕಾಶ್ಮೀರಿ ಸೇಬು ಪಾಠವನ್ನು ಬರೆದಿರ್ತಕ್ಕಂಥವರು ಪ್ರೇಮಚಂದ್ ಅಂತಕ್ಕಂತಹ ಲೇಖಕರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ। ನೋಡೋಣ ಹೇಗಿದೆ ಪಾಠದ ಸಾರಾಂಶ ಅಂತ ನೋಡೋಣ। ಮೊದಮೊದಲಿಗೆ ಪಾಠದ ಒಂದು ಸೂಕ್ಷ್ಮವಾಗಿ ಮಹತ್ವನ ಇಲ್ಲಿ ಲೈನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ। इस कहानी में बाजार में लोगों के साथ होने वाली धोखेबाजी पर प्रकाश डाला गया है। अंतंद्रे इवंदु कथेयल्लि संते अथवा मारुकट्टेयल्लि आगतक्कंतह जनगळ मेले मोस हेगे माड्तारे अंगडी इवरु अंतक्कंतद्दु इल्लि तोरिसलागिदे। ಅವರು ಖರೀದಾರಿ ಕರ್ತೆ ಸಮಯ ನಾವು ಏನೇ ವಸ್ತುಗಳನ್ನು ಖರೀದಿಸಬೇಕಾದರೆ ಸಾವಧಾನಿ ಬರತ್ನೆ ಅಂದರೆ ಮುನ್ನೆಚ್ಚರಿಕೆಯಿಂದ ನಾವು ವಸ್ತುಗಳನ್ನು ಖರೀದಿ ಮಾಡಬೇಕಾಗುತ್ತೆ। ಅವಶ್ಯಕತಾ ಪರ್ ಜೋರ್ ದಿಯಾಗಯ ಹೇ, ಏನೇ ವಸ್ತುಗಳು ತೊಗೊಂಡ್ರೂ ನಾವು ಬಹಳ ಮುನ್ನೆಚ್ಚರಿಕೆಯಿಂದ ನಾವು ತೊಗೊಬೇಕು ಮತ್ತು ಹಣನ ಕೊಡಬೇಕು, ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ಇಡೀ ಪಾಠದ ಮಹತ್ವ। कल शाम को चौक में दो चार जरूरी चीज़ें खरीदने गया था। लेखकरु निन्ने संजे चौक अंत अंद्रे सर्कल नालकु दारिगळु कलितवल्ल अदन्न नावु चौक अंतीवि। अल्लि एनु माड एनु कोयिद्रप्प अंत अंद्रे दो चार एरडु अथवा नालकु वस्तुगळु खरीदिसलु होगिद्रु। पंजाबी मेव परेशों की दुकाने अंद्रे पंजाबिंद बंदु अल्ले अंगडिगळु इट्कोंडिद्रु आ ओंदु सर्कल अल्लि। दुकाने रास्ते ही में पड़ती हैं, अंगड़ी रोड साइड फुटपाथ अंत हेळ्तीवल्ल अदर मेले अंगड़ी इट्कोंडिद्रु। एक दुकान पर बहुत अच्छे ओंदु अंगड़ी बहळ चेन्नागिरतक्कंतह रंगदार बण्ण बण्णद गुलाबी सेब अंद्रे गुलाबी बण्णद सेबु सजे हुए नजर आए। आ अंगड़ियन्नु हेगे इट्कोंडिद्दप्प अंतंद्रे सेबुगळन्न जोडिसिकोंडिद्द, ಆಕರ್ಷಣೀಯವಾಗಿ ಜೋಡಿಸಿದ್ದ। ಆ ಜೋಡಿಸಿದ್ದು ಹೇಗಿತ್ತು ಅಂದರೆ ನಾವು ನೋಡ್ತಿದ್ದಂಗೆ ಅಟ್ರಾಕ್ಷನ್ ಅಂತೇಳು ಆಕರ್ಷಣೆ। ನಜರಾಯಿ ಜಿ ಲಲಚಾವಟ ಲೇಖಕರಿಗೂ ನೋಡಿ ಅವ್ರಿಗೆ ಇಷ್ಟ ಆಯಿತು, ನಾನು ಈ ಸೇಬನ್ನು ತಗೊಳ್ಳೋಣ ಅಂತ। ಆಜ್ಕಲ್ ಶಿಕ್ಷಿತ ಸಮಾಜ ಮೇ ವಿಟಮಿನ್ ಅವರು ಪ್ರೋಟೀನ್ಗೆ ಶಬ್ದ ಮೇ ವಿಚಾರ ಕರ್ನೆಕ್ಕೆ ಪ್ರವೃತ್ತಿ ಹೋಗೈ ಹೇ। ಇಲ್ಲಿ ನೋಡಿ, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಇವತ್ತು ಎಲ್ಲ ಜನರು ಏನೋ ಅಕ್ಷರಸ್ಥರೆ, ಅನಕ್ಷರಸ್ಥರು ಇಲ್ಲ, ಹಾಗಾಗಿ ಎಲ್ಲ ವಿಟಮಿನ್ ಬಗ್ಗೆ, ವಿಟಮಿನ್ ಕೊರತೆ ಇದೆ, ಅದು ಕೊರತೆ ಇದೆ, ಇದು ಕೊರತೆ, ಡಾಕ್ಟರ್ ಹೇಳ್ತಾ ಇರ್ತಾರಲ್ಲ ಪ್ರೋಟೀನ್ ಅಂಶ ಕಡಿಮೆ ಇದೆ, ನಿನಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಜನರು, ವಿಚಾರಕರಣೆ ಪ್ರವೃತ್ತಿ ಹೋಗಿ ಹೇ। ಟೊಮ್ಯಾಟೋಕ್ಕೂ ಪಹಲೆ ಕೋಯ್ ಬಿ ನಾ ಪುಸ್ತಾ ಥಾ, ಟೊಮಾಟೋ ಹಣ್ಣು ಇದೆಯಲ್ಲ ಅದನ್ನು ಮೊದಲು ಯಾರು ಅಡುಗೆಗೆ ಬಳಸ್ತಾ ಇರಲಿಲ್ಲ। ಅಬ್ಬು ಟೊಮಾಟೋ ಭೋಜನಕ್ಕೆ ಅವಶ್ಯಕ ಅಂಗ ಬಂದ್ಗೆ, ಈಗೇನಾಗಿದೆ ಟೊಮಾಟೋ ಇಲ್ಲದೆ ಸಾಂಬಾರೇ ಇಲ್ಲ, ಟೊಮಾಟೋ ಎರಡು ಹಾಕ್ಲೇಬೇಕು ಸಾಂಬಾರ್ಗೆ, ಆ ಥರ ಜನ ಆಗೋಗಿದ್ದಾರೆ। ಯಾಕಂದರೆ ಟೊಮಾಟೋ ಹಣ್ಣಲ್ಲಿ ಹೇರಳವಾದಾಗಿ ಪ್ರೋಟೀನ್ ಅಂಶ ಇದೆ ಅಂತ ಗೊತ್ತಾಗಿದೆ। ಗಾಜರ್ ಅಂತಂದರೆ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಅದು, ಗಾಜರ್ ಬಿ ಪಹಲೆ ಗರೀಬಂಕ ಪೇಟ್ ಭರ್ನೆಕ್ಕೆ ಚೀಸೈತಿ, ಮೊದಲು ಬಡವ್ರು ಮಾತ್ರ ಕ್ಯಾರೆಟನ್ನು ತಿಂತಾಯಿದ್ರು, ಅಮೀರ್ ಲೋಕ್ ತೋ ಉಸ್ಕ ಹಲವಾಹಿ ಖಾತೈತೆ। ಅಮೀರ್ ಅಂತಂತಂದರೆ ಶ್ರೀಮಂತ, ಇಲ್ಲಿ ಅಮೀರ್ ಅಂದರೆ ಶ್ರೀಮಂತ, ಅದಕ್ಕೆ ವಿಲೋಮ ಶಬ್ದ ಗರೀಬ್, ಗರೀಬ್ ಅಂದರೆ ಬಡವ, ಅಮೀರ್ ಅಂದರೆ ಶ್ರೀಮಂತ। ಶ್ರೀಮಂತರು ಹಲ್ವಾ ಅಂತಂದರೆ ಶ್ರೀಮಂತರು ಅದನ್ನು ಕ್ಯಾರೆಟನ್ನು ತುರುಕ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಬೇಯಿಸಿದಾಗ ಅದೇನಾಗುತ್ತಪ್ಪ ಅಂದರೆ ಹಲ್ವಾ ಆಗುತ್ತೆ। ಅದನ್ನು ಶ್ರೀಮಂತರು ಯಾವತ್ತೂ ಒಂದ್ಸರಿ ಅದನ್ನು ಬಳಸೋರು, ಈಗೇನಾಗಿದೆ ಅಂತಂದರೆ ಅದರಲ್ಲಿ ಹೇರಳವಾಗಿ ವಿಟಮಿನ್ ಇರೋದ್ರಿಂದ ಅದನ್ನು ದಿನಾಲು ಬಳಸೋದಕ್ಕೆ ಶುರು ಮಾಡಿದ್ರು। ಇಸ್ಲಿಯೆ ಗಾಜರ್ ಕೋ ಬಿ ಮೇಜೊಂಪರ್ ಸ್ಥಾನ ಮಿಲ್ನೆ ಲಗಾ ಹೇ, ಹಾಗಾಗಿ ಇವತ್ತು ಏನು
ಕ್ಯಾರೆಟು ಇದೆ, ಅದನ್ನು ದಿನ ಬಳಸೋದಕ್ಕೆ ಶುರು ಮಾಡಿದ್ರು, ಮನೆಯಲ್ಲಿ ತರೋದಕ್ಕೆ ಶುರು ಮಾಡಿದ್ರು, ಸಾಂಬಾರ್ಗೆ ಅದಕ್ಕೂ ಇದಕ್ಕೆ ಹಾಕಿ ಬಳಸೋದಕ್ಕೆ ಶುರು ಮಾಡಿದ್ರು.